ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೂತನ ನ್ಯೂಸ್. ನಾನು ಮಹೇಂದ್ರ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಸಕಾಲಕ್ಕೆ ಸರಿಯಾಗಿ ಬೆಳೆಗೆ ನೀರಿಲ್ಲ. ಚಂದಾವರದಲ್ಲಿ ಸಾವಿರಾರು ಎಕರೆ ಭತ್ತದ ಗದ್ದೆಗೆ ಬೆಳೆ ನಾಶದ ಸಂಕಷ್ಟ. ತುತ್ತು ಅನ್ನಕ್ಕೂ ಬಂತು ಬರ ಸಿಡಿಲು. ಕುಳುವೆ ಭಾಗದಲ್ಲಿ ಮತ್ತೆ ಹುಲಿ ಪ್ರತ್ಯಕ್ಷ. ಕೆಲಸಕ್ಕೆ ತೆರಳುತ್ತಿದ್ದವರ ಕಣ್ಣಿಗೆ ಬಿತ್ತು ಟೈಗರ್. ಆತಂಕದಲ್ಲಿದ್ದಾರೆ ಇಲ್ಲಿನ ಜನ. ಅಂತೂ ಇಂತೂ ಸರ್ಕಾರಿ ಆಸ್ಪತ್ರೆಗೆ ಸಿಕ್ಕು ಆಂಬ್ಯುಲೆನ್ಸ್ ಭಾಗ್ಯ. ಆಂಬ್ಯುಲೆನ್ಸ್ ಚಲಾಯಿಸುವ ಮೂಲಕ ಶಾಸಕ ದಿನಕರ್ ಶೆಟ್ಟಿ ಚಾಲನೆ. ಇದೀಗ ವಾರ್ತೆಗಳ ವಿವರ. ಸಕಾಲಕ್ಕೆ ಸರಿಯಾಗಿ ಬೆಳೆಗೆ ನೀರು ಸಿಗದ ಹಿನ್ನೆಲೆ ಎದುರಾಗಿದೆ ಸಾವಿರಾರು ಎಕರೆ ಭತ್ತದ ಗದ್ದೆಗೆ ಬೆಳೆ ನಾಶದ ಸಂಕಷ್ಟ. ಎಲ್ಲ ಎಡವಟ್ಟಿಗೂ ಚಿಕ್ಕ ನೀರಾವರಿಯೇ ನೇರ ಹೊಣೆ ಎಂದ ರೈತರು. ಇಲಾಖೆಯ ಬೇಜವಾಬ್ದಾರಿತನಕ್ಕೆ ತುತ್ತು ಅನ್ನಕ್ಕೂ ಬಂತು ಬರ ಸಿಡಿಲು. ಏನಿದು ಸುದ್ದಿ ನೋಡೋಣ. ಕಂಪ್ಲೀಟ್ ರಿಪೋರ್ಟ್. ಬಾರಿ ತಾಲೂಕಾ ಪಂಚಾಯತ್ ಸಭೆ ಕೆಡಿಪಿ ಸಭೆಗಳಲ್ಲಿ ಇಲಾಖೆಯ ವೈಫಲ್ಯತೆಯಿಂದ ತೀವ್ರ ಚರ್ಚೆಗೆ ಗ್ರಾಸವಾಗಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರು ಸದಸ್ಯರಿಂದ ಹಿಡಿದು ಶಾಸಕರವರೆಗೂ ಚಿಕ್ಕ ನೀರಾವರಿ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಸ್ಫೋಟಗೊಂಡು ಇಲಾಖೆಯ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವ ಬಗ್ಗೆ ಟರಾವು ಮಂಡಿಸಿದ್ದರೂ ಕೂಡ ಇಲಾಖೆಯ ಅಧಿಕಾರಿಗಳು ಮಾತ್ರ ಇದುವರೆಗೂ ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ. ಹೌದು, ಚಿಕ್ಕ ನೀರಾವರಿ ಇಲಾಖೆಯ ಬೇಜವಾಬ್ದಾರಿತನದಿಂದ ಸಾವಿರಾರು ಎಕರೆ ಭತ್ತ ಬೆಳೆದಿದ್ದ ಭೂಮಿಗೆ ನೀರಿಲ್ಲದಂತಾಗಿ ಬೆಳೆ ನಾಶವಾಗಿದೆ. ಹೊನ್ನಾವರ ತಾಲೂಕಿನ ಕಡತೋಕ ಗ್ರಾಮ ಪಂಚಾಯತ್ ಗ್ರಾಮಸ್ಥರು ಮಾಧ್ಯಮದ ಮೂಲಕ ಇಲಾಖೆಯ ನಿಷ್ಕಾಳಜಿತನದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಕಡತೋಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಬ್ಬಳೆಕೊಪ್ಪದಲ್ಲಿರುವ ಗೋಳಿಹೊಳೆ ನೀರಾವರಿ ಬಾಂಧಾರವನ್ನ ಪ್ರತಿ ವರ್ಷ ನೀರಾವರಿ ಇಲಾಖೆಯಿಂದ ನಿರ್ಮಿಸುತ್ತಿದ್ದು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೇ ಇರೋದ್ರಿಂದ ಈ ಭಾಗದ ಭತ್ತದ ಬೆಳೆಗೆ ನೀರು ಸಿಗದೆ ಒಣಗತೊಡಗಿದೆ. ಚಂದಾವರ ಹಿರಿನಕಟ್ಟು, ಗೋಳಿಹೊಳೆಕಟ್ಟು, ಗುಡಿನಕಟ್ಟು, ಹುತ್ನೇರಿಕಟ್ಟು, ಗೋಳಿಹೊಳೆಕಟ್ಟುಗಲ್ಲಿ ನೀರಿನ ಸಂಗ್ರಹಣೆ ಕುಂಠಿತಗೊಂಡಿದೆ ಎಂದು ತಿಳಿಸಿದ್ದಾರೆ. ರೈತರೇ ಹಲಗೆ ಬಳಸಿ 35-40 ಸಾವಿರ ವೆಚ್ಚದಲ್ಲಿ ಹಣ ಖರ್ಚು ಮಾಡಿ ನಿರ್ಮಿಸಿದ್ದರೂ ಸಹ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಅನುದಾನ ದೊರೆತಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದೆವು. ಈ ಹಿನ್ನೆಲೆಯಲ್ಲಿ ಚಿಕ್ಕ ನೀರಾವರಿ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ನೀರೆತ್ತುವ ಮಷಿನ್ ನೀಡಿದ್ದರು. ಆದರೆ ಅದು ಸಹ ತಾಂತ್ರಿಕ ದೋಷದಿಂದ ಹಾಳಾಗಿದೆ. ಇತ್ತ ಬೆಳೆಗೆ ನೀರು ಇಲ್ಲದಂತಾಗಿದೆ. ಬ್ಯಾಂಕ್ ಲೋನ್ ಮಾಡಿ ಬೆಳೆಗೆ ವಿನಿಯೋಗಿಸಿದ್ದೆವು. ತುತ್ತು ಅನ್ನಕ್ಕೂ ಬರ ಸಿಡಿಲು ಬಡಿದಂತಾಗಿ ಈಗ ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ಟಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಈ ಭಾಗದ ರೈತ ಸಮೂಹ. ರೈತರು ಇಡೀ ಊರಿನ ಬೈಲೆಲ್ಲ ಇದು ಮಾಡ್ಕೊಂಡು ಎಲ್ಲ ಒಕ್ಕಟ್ಟಾಗಿ ಗದ್ದೆ ಮಾಡ್ಬೇಕು ಮಾಡ್ಕೊಂಡು ನಮ್ಗೆ ವರ್ಷ ಈ ನೀರನ್ನ ಬಂದಕ್ಕೆ ರಾಶಿ ಕಷ್ಟ ಕೊಟ್ಬಿಟ್ರಿ. ಈ ವರ್ಷ ಈ ನೀರಾವರಿ ಇವರು ನೀರೇ ಕೊಡಲಿಲ್ಲ ನಮಗೆ. ಮತ್ತು ನಮ್ದು ಇದು ಬೇಡಿ ಕಡ್ದು ತಿಂಗಳುಗಟ್ಟಲೆ ಐತಿ. ಈಗ ಒಂದು ಚೂರು ನೀರಿನ ಬಗ್ಗೆ ಅವ್ರದ್ದು ಬಂದರೆ ಬಂದರು ನಡೆದ್ಬಿಟ್ರು. ಈ ಕಟ್ಟನ ಬಗ್ಗೆ ಕಟ್ಟು ಕಟ್ಟಿದ್ರೆ ಒಂದು ಇದು ಮಾಡಲಿಲ್ಲ ಏನಿಲ್ಲ ಕಟ್ಟು ನಮಗೆಲ್ಲ ಎಲ್ಲರ ಬದಿ ಕ್ವಾನಳ್ಳಿಗೆ ಎಲ್ಲ ಹಲಗೆ ಹಾಕಿದ್ರೆ ನಮಗೆ ಹಲಗೆ ಕೊಟ್ಟರು. ಆಗ ನೀರು ನಿಲ್ತದ್ರಿ, ಆಗ ನೀರು ನಿಲ್ಲದಲ್ಲ ನಾವೆಲ್ಲ ಒಂದು ಊರ್ನರೆಲ್ಲ ಕೂಡ ನಾಲ್ಕು ಹಲಗೆ ಹಾಕೊಂಡು ಏನೇನು ಮಾಡಿ ಗದ್ದೆ ಬಿತ್ತಿದ್ರಿ ಇಲ್ಲಿ. ಕಡೆಗೆ ಅವರು ಬತ್ತೆ ಬತ್ತೆ ಹೇಳಿದ್ರೆ ಇನ್ನೂವರೆಗೂ ಪತ್ತಿನೇ ಇಲ್ಲ. ಒಂದು ದಿವಸ ಮಿಷನ್ ಕೊಟ್ಟರು ನಾಪತ್ತೆ. ಲಕ್ಷಗಟ್ಟಲೆ ಖರ್ಚು ಮಾಡಿ ನಿರ್ಮಾಣವಾಯ್ತ ಕಳಪೆ ಕಾಮಗಾರಿ. ಎಸ್, ಗೋಳಿಹೊಳೆ ನೀರಾವರಿ ಬಾಂಧಾರ ನಿರ್ಮಾಣವು ಅಂದಾಜು 50 ಲಕ್ಷ ವೆಚ್ಚದಲ್ಲಿ ಆಗಿದ್ದು ತೀರಾ ಕಳಪೆ ಗುಣಮಟ್ಟದ ಪರಿಕರಗಳನ್ನು ಬಳಸಿ ಕಾಮಗಾರಿ ಕಳಪೆಯಾಗಿದ್ದು ಬಾಂಧಾರ್ನಿಂದ ನೀರು ಸಂಗ್ರಹವಾಗುವ ಬದಲು ನೀರು ಪೋಲಾಗ್ತಿದೆ ಎನ್ನುವುದು ಈ ಭಾಗದ ರೈತ ಸಮುದಾಯದ ಗಂಭೀರ ಆರೋಪವಾಗಿದೆ. ಸಕಾಲಕ್ಕೆ ಸರಿಯಾಗಿ ಚಿಕ್ಕ ನೀರಾವರಿ ಇಲಾಖೆಯಿಂದ ರೈತರ ಭತ್ತ ಬೇಸಾಯದ ಗದ್ದೆಗಳಿಗೆ ಬಾಂಧಾರದ ನೀರು ಪೂರೈಕೆಯಾಗಿದ್ದರೆ ಬೆಳೆ ನಾಶದ ಹಂತ ತಲುಪುವುದಿಲ್ಲವಾಗಿತ್ತು. ಬೇಜವಾಬ್ದಾರಿ ಉತ್ತರ ನೀಡುವ ಇಲಾಖೆ ಇದಕ್ಕೆಲ್ಲ ನೇರ ಹೊಣೆ ಎನ್ನುವುದು ರೈತರಾದ ರಾಮದೇಶ್ ಭಂಡಾರಿ ಆರೋಪವಾಗಿದೆ. ಇಂಥ ಬೆಳೆ ಅದು ಚಿಕ್ಕ ನೀರಾವರಿ ಇಲಾಖೆ ಈ ವರ್ಷ ನಮ್ಮ ಬಾಂಧಾರೊಂದಿತ್ತು. ಆ ಬಾಂಧಾರ ರಿಪೇರಿ ಮಾಡಿದ್ರು. ಬಾಂಧಾರ ರಿಪೇರಿ ಮಾಡಿದ್ರೆ ಏನು ಮಾಡಿದ್ರು ಕೇಳಿ ಹಲಗೆ ಕೊಡಬೇಕಿತ್ತು ನಮಗೆ. ಎಲ್ಲ ಬಾಂಧಾರ ಕಟ್ಟಿದ್ರು, ಹಲಗೆ ಕೊಡಲಿಲ್ಲ. ಲಾಸ್ಟಿಗೆ ಈ ಬೆಳೆ ಬಿತ್ತಬೇಕಿದ್ರೆ ಏನು ಮಾಡಿದ್ರು ಕೇಳಿದ್ರೆ ಹಲಗೆ ತಂದು ಹಾಕಿದ್ರು. ಹಲಗೆ ಹಾಕಿದ್ರೆ ನೀರೆಲ್ಲ ಕೆಳಗೆ ಬಸದಿ ಹೋಗ್ಬಿಡ್ತು. ಅದ್ರ ನಂತರ ಮ್ಯಾಲ ಕಟ್ಟಿನವ್ರ ಕೇಳಿ ಹೋಗಿ ನಾವು ದಮ್ಮೆ ಹಾಕಿ ಕೇಳಿದ್ರು ಅವ್ರಿಗೆ ಹೆರಿ ಕಟ್ಟು ಅಂತ ಹೇಳಿದ್ರು. ಆ ಕಟ್ಟಿನವ್ರು ಏನಂದ್ರು ಕೇಳಿದ್ರೆ ನಮಗೆ ನೀರಿಲ್ಲ ಅಂದರು. ಹಲಗೆ ಕೊಡ್ಲಿಕ್ಕೆ ಅವ್ರಿಗೂ ಲೇಟ್ ಆಗಿದೆ, ನಮಗೆ ನೀರಿಲ್ಲ ನಿಮ್ಗೆ ಹ್ಯಾಂಗೆ ಕೊಡೋದು ಅಂತೇಳಿ ಅವ್ರು ಹೇಳಿದ್ರು. ಅದ್ರ ನಂತರ ಮತ್ತೇನು ಮಾಡೋದು, ಚಿಕ್ಕ ನೀರಾವರಿ ಇಲಾಖೆಗೆ ಮತ್ತೆ ವಾಪಸ್ ತಿಳಿಸಿದ್ರು. ಮತ್ತೆ ನೋಡಿ ಡ್ಯಾಮ್ನಲ್ಲಿ ನೀರು ಬರಲಿಲ್ಲ, ನೀವು ಏನಾದರೂ ವ್ಯವಸ್ಥೆ ಮಾಡಿ
ನಮಗೆ ನೀರು ಕೊಡಬೇಕು ಅಂದರು. ಆನಂತರ ತಹಸೀಲ್ದಾರಿದಲ್ಲಿ ಹೋದರು. ಶಿವಾನಂದ ಹೆಗಡೆರ ಹಿಡ್ಕೊಂಡು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿಡ್ಕೊಂಡು ಹೊನ್ನಾವರಕ್ಕೆ ಹೋದರು. ಹೊನ್ನಾವರಕ್ಕೆ ಹೋಗಿ ಹೊನ್ನಾವರ ತಹಸೀಲ್ದಾರ್ಗೆ ಭೇಟಿಯಾಗಿ ಅವರು ಒಂದು ಆದೇಶ ಕೊಟ್ಟರು. ನಾವು ಅದನ್ನು ಚಿಕ್ಕ ನೀರಾವರಿ ಇಲಾಖೆಯವರಿಗೆ ತಿಳಿಸಿದ್ರು ಅಂತೇಳಿ ಚಿಕ್ಕ ನೀರಾವರಿ ಇಲಾಖೆಗೆ ಅವರು ತಿಳಿಸಿದರು. ಆನಂತರ ಅವರು ಇಲ್ಲಿ ಬಂದರು. ಬಂದು ನೋಡಿದ್ರು. ಇಲ್ಲಿ ನೋಡೋದ್ರಿಗೆ ಹೌದು ಇಲ್ಲ, ನಾನು ಒಂದು ಕೆಲಸ ಮಾಡ್ತೇನೆ, ಮಿಷನ್ ಕೊಡ್ತೇನೆ ಅಂತ ಹೇಳಿದರು. ಅವರು ಮಿಷನ್ ಕೊಟ್ಟರು ನಮಗೆ, ಒಂದು 5 HP ಮಿಷನ್ ಕೊಟ್ಟರು. ಮಿಷನ್ ಕೊಟ್ಟು ನಾವು ಏನು ಮಾಡಬೇಕು ಹೇಳಿದ್ರೆ, ಅಲ್ಲಿ ಹೊಳೆ ನೀರನ್ನು ಒಂದು ಕೋಡಿಗೆ ಶಿಫ್ಟ್ ಮಾಡೋದು. ಅದ್ರ ಶಿಫ್ಟ್ ಮಾಡಿದ್ರೆ ಇಲ್ಲಿ ತುಂಬಿ ಇಲ್ಲಿ ಬರ್ತಿತ್ತು. ಅದು ಆ ಮಿಷನ್ನು ಸರಿ ಇಲ್ಲ ಅದು ಒಂದು. ಎರಡನೇ ಮತ್ತೆ ಅವ್ರಿಗೆ ನಾವು ತಿಳಿಸಿದ್ರು ವಿಷಯ, ಮತ್ತೆ ಹಿಂಗದೆ ಮಿಷನ್ ಸರಿ ಇಲ್ಲ ಅಂದೇಳಿದ್ರು. ಆ ನಂತರ ಅವ್ರು ಬಂದರು, ಮತ್ತೆ ಬಂದು ಮತ್ತೊಂದು ಮಿಷನ್ ಕೊಟ್ಟರು. ಆ ಮಿಷನ್ ಇಲ್ಲಿ ತಂದು ಹಚ್ಚಿದ್ರು, ಒಂದು ತಾಸು ಕೆಲಸ ಕೊಡಲಿಲ್ಲ ಅದು, ಮತ್ತೊಂದು ಹಾಳಾಯಿತು. ಅದ್ರ ನಂತರ ಏನಾಯ್ತು ಕೇಳಿದ್ರೆ, ಮತ್ತೆ ಅವ್ರು ಬಂದರು. ಬಂದರೆ ನಿನ್ನೆ ಮಿಷನ್ ತುಂಬಿಕೊಂಡು ಹೋದ್ರು ಅವರು. ಇಲ್ಲಿ ಮೂಲ ಅಂತ ಹೇಳಿದ್ರೆ ನೀರಾವರಿ ಇಲಾಖೆ ಅವರಿಂದನೇ ಇಲ್ಲಿ ನಮಗೆ ಈ ತೊಂದರೆ ಆದರು. ಅವರು ಆವಾಗೇ ಜಾರು ಹಲಗಿ ಕೊಟ್ಬಿಟ್ಟಿದ್ರೆ ನಾವು ಆವಾಗ ಕಟ್ಟು ನೀರು ಸಕಾಲದಲ್ಲಿ ಹಲಗೆ ಹಾಕೊಂಡು ನೀರನ್ನ ಸಂಗ್ರಹ ಮಾಡ್ಕೊಂತೀರು. ಈಗ ಅವರೇ ಅದರ ಬಗ್ಗೆ ಎಂತದ್ದು ಹೇಳಿ ಮುಂದುವರೆದು ವಹಿಸಬೇಕು. ಪ್ರತಿ ವರ್ಷವೂ ಇದೇ ರೀತಿ ನೀರಿನ ಸಮಸ್ಯೆ ಎದುರಾಗ್ತಿದೆ. ರೈತರ ಸಮಸ್ಯೆಗೆ ಪರಿಹಾರ ನೀಡುವವರೇ ಇಲ್ಲದಂತಾಗಿದೆ. ನಾವೆಲ್ಲ ತಾಳ್ಮೆ ಕಳೆದುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಘಟಿತರಾಗಿ ಉಪವಾಸ ಸತ್ಯಾಗ್ರಹ ನಡೆಸುವುದೊಂದೇ ನಮಗುಳಿದ ಮಾರ್ಗವಾಗಿದೆ ಎನ್ನುತ್ತಾರೆ ರೈತ ಲೋಕೇಶ್ ನಾಯ್ಕ್ ಹಾಗೂ ನಾರಾಯಣ ಮುಖ್ರಿ. ಈ ರೈತರ ಗೋಳನ್ನು ನೋಡಲಿಕ್ಕಾಗದೆ ಎಲ್ಲರೂ ಸೇರಿ ನಾವು ಮೊನ್ನೆ 24ನೇ ತಾರೀಕಿಗೆ ತಹಸೀಲ್ದಾರರಿಗೆ ಮನವಿ ಕೊಟ್ಟರು. ಆ ಮನವಿ ಕೊಟ್ಟಾಗ ಅವರು ನೀರನ್ನು ಬಿಡಿಸ್ತೇವೆ ಅಂತೇಳಿ ಕೆಲವಷ್ಟು ಕೇಳಿಕೊಂಡ್ರು. ಅವರು ಅಲ್ಲಿ ಮೇಲಿನ ಕಟ್ಟಿನಿಂದ ಅವರು ಸ್ವಂತ ಖರ್ಚಿನಿಂದ ಕಟ್ಟೋದ್ರಿಂದ ನಾವು ಬಿಡುವುದನ್ನ ಹೇಳಿದ ಕಾರಣಕ್ಕೆ ನಮಗೆ ಮಷೀನ್ ಕೊಟ್ಟರು. ಎರಡು ಮಷೀನ್ ಕೊಟ್ಟಾಗ ಒಂದು ಮಷೀನ್ ಉರಿತು, ಒಂದು ಮಷೀನ್ ಹಾಳಾಗೋಯ್ತು. ಆ ಎರಡು ಮಷೀನ್ ಉರಿದಿದ್ರೆ ಸರಿಯಾಗಿ ಉರಿದಿದ್ರೆ ಏನೋ ಈ ಕೋಡಿ ತುಂಬಿ ಈ ಬೈಲಿಗೆ ನೀರು ಬರ್ತಿತ್ತೋ ಏನೋ ಗೊತ್ತಾಗಲಿಲ್ಲ. ಆದರೂ ಕೊನೆಗೆ ಅವರು ಇಷ್ಟೇ ನಮ್ಮದು, ಇನ್ನು ಮೊದಲೇ ನಮ್ಮ ಹತ್ರ ಏನು ಖರ್ಚು ಹಾಕ್ಲಿಕ್ಕೆ ಸಕ್ಕಿಲ್ಲ ಅಂತೇಳಿ ಪಂಪ್ ತೆಗೆದುಕೊಂಡು ಹೋಗಿ ಬಂದಾಗ ರೈತರೆಲ್ಲ ಸೇರಿ ಪಂಪ್ ಕೊಡೋದು ಬೇಡ, ನಮಗೆ ಯಾವುದೋ ಒಂದು ಪರಿಹಾರ ವ್ಯವಸ್ಥೆ ಮಾಡಿದ್ರು, ನಾವು ಈ ಪಂಪನ್ನು ಬಿಡೋದು ಬೇಡ, ನಮಗೆ ಈ ಪಂಪಿನ ಸಲುವಾಗಿ ಡೀಸೆಲ್ ಮಿಷನ್ ಕೊಟ್ಟರೆ ನಾವು ನೀರನ್ನು ಪೂರೈಸಿಕೊಡ್ತೇವೆ, ಡೀಸೆಲ್ ಖರ್ಚು ವೆಚ್ಚಗಳನ್ನು ಗೌರ್ಮೆಂಟೇ ಭರಿಸಬೇಕು ಅಂತೇಳಿ ಹೇಳಿಕೊಂಡ್ರು. ಅದನ್ನು ಈಗ ಯಾರು ಇಲ್ಲಿವರೆಗೆ ಗಮನಕ್ಕೆ ತಗೊಳ್ಳೋದಕ್ಕೆ ಕಾರಣ ಮಾಧ್ಯಮದವರ ಮೊರೆ ಹೋಗಿದ್ದೇವೆ. ಅದಕ್ಕಾಗಿ ಪ್ರತಿಯೊಂದು ರೈತರ ಗೋಳನ್ನು ಕಂಡು ನಾವು ಇವತ್ತು ಜನರನ್ನು ಕರ್ಕೊಂಡು ಹೋಗಿ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ಇಲ್ಲಿ ನಮ್ಮ ಗದ್ದೆ ಬಿತ್ತು ಸಾಮಾನ್ಯ ಒಂದು ತಿಂಗಳ ದಿನಗಳಿಗೆ ಕಳೆದೆವು. ಆದರೆ ಇಲ್ಲಿ ಏನೂ ಒಂದು ನೀರು ಕಾಣದಿದ್ದೆ, ಗದ್ದೆ ಎಲ್ಲ ಒಣಗೋಗ್ತಾ ಇದೆ. ಆದರೆ ಇಲ್ಲಿ ಯಾವುದೇ ಒಂದು ನಾವು ಅನುಕೂಲ ಇದ್ದವರಲ್ಲ, ಮತ್ತು ದೊಡ್ಡ ದುಡಿಮೆಯೇ ನಮಗಿಲ್ಲ. ಈ ಗದ್ದೆಯಿಂದಲೇ ನಮ್ಮ ಸಂಸಾರ ಆಗಬೇಕಾಗಿದೆ. ಆದರೆ ಇದೆಲ್ಲ ಅನಾಹುತ ಕಾರಣ ಈ ಚಿಕ್ಕ ನೀರಾವರಿ ಇಲಾಖೆಯವರು ಒಂದು ಬೇಜವಾಬ್ದಾರಿ ಅಂತ ಹೇಳ್ತಾ ಇದ್ದೇವೆ. ಯಾಕಂದರೆ ನಮ್ಮ ಒಂದು ಸಮಯಕ್ಕೆ ಸರಿಯಾಗಿ ನಮಗೆ ನೀರು ಕೊಟ್ಟಿದ್ದೇವುದಾದರೆ ಅಥವಾ ನಮ್ಮ ಡ್ಯಾಮ್ನಲ್ಲಿ ಹಲಗೆಯನ್ನು ಕಟ್ಟು ಹಾಕಿದ್ದೇವುದಾದರೆ ನಮಗೆ ಯಾವುದೋ ಒಂದು ಸಮಸ್ಯೆ ಆಗ್ತಿಲ್ವಾಗಿತ್ತು. ಆದರೆ ಈಗ ಹಲಗೆ ಹಾಕ್ಲಿಕ್ಕೆ ಲೇಟ್ ಆದ್ದರಿಂದ ಈ ರೀತಿ ಸಮಸ್ಯೆ ಆಗಿ ಗದ್ದೆಯಲ್ಲಿ ನೀರು ಬತ್ತೋಗಿದೆ, ಎಲ್ಲ ಸಸಿಗಳು ಒಣಗ್ತಾ ಇದೆ. ಹಾಗಾಗಿ ನಮಗೇನು ಮಾಡಬೇಕು ಅಂತ ತಿಳಿದು ಈಗ ಮಾಧ್ಯಮದವ್ರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಜನತೆ ಹೊಸ ವರ್ಷದ ಹರ್ಷದಲ್ಲಿ ಮಿಂದೇಳುತ್ತಿರುವುದು ಒಂದೆಡೆಯಾದರೆ ಅತ್ತ ರೈತರು ಕಣ್ಣೀರಿನ ಕೋಡಿಯಲ್ಲಿ ಕೈ ತೊಳೆಯುವಂತಾಗಿದೆ. ಒಟ್ಟಿನಲ್ಲಿ ಈ ಭಾಗದ ರೈತ ಸಮುದಾಯಕ್ಕೆ ಸಂಕ್ರಾಂತಿಯ ಸಿಹಿ ಬದಲು ಕಹಿಯೊಂದೇ ಸಿಕ್ಕಿದಂತಾಗಿದ್ದು ಪೈರು ಸಿಗುವ ಹಂತದಲ್ಲಿ ಬೆಳೆ ಕೈ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಭತ್ತದ ಗದ್ದೆ ಬರಡು ಭೂಮಿಯಾಗುವತ್ತ ಪರಿಸ್ಥಿತಿ ಬಿಗಡಾಯಿಸಿದೆ. ವರದಿಯಿಂದ ಎಚ್ಚೆತ್ತಾದರೂ ಸಂಬಂಧಪಟ್ಟ ಇಲಾಖೆ ರೈತರಿಗೆ ನೆರವಾಗ್ತಾರಾ ಕಾದು ನೋಡಬೇಕು. ನಾಗರಾಜ್ ನಾಯ್ಕ್, ನೂತನ ನ್ಯೂಸ್, ಹೊನ್ನಾವರ. ಕುಳುವೆ ಭಾಗದಲ್ಲಿ ಜನರಿಗೆ ಅಚಾನಕ್ಕಾಗಿ ಹುಲಿಯೊಂದು ಕಂಡಿದೆ ಎಂದು ಅಲ್ಲಿನ ಗ್ರಾಮಸ್ಥರಿಂದ ತಿಳಿದು ಬಂದಿದೆ. ಇದೀಗ ಕುಳುವೆ ಮಂದಿಯ ಮನದಲ್ಲಿ ಭಯದ ವಾತಾವರಣ ಶುರುವಾಗಿದೆ. ಮಂಗಳವಾರ ಮುಂಜಾನೆ ಶಿರಸಿಯ ಕುಳುವೆ ಗ್ರಾಮದ ಉಗ್ರೇ ಮನೆ ರಸ್ತೆಯಲ್ಲಿ ವ್ಯಾಘ್ರ ಕಾಣಿಸಿಕೊಂಡಿದ್ದು ಕೆಲಸಕ್ಕೆ ತೆರಳುತ್ತಿದ್ದವರ ಕಣ್ಣಿಗೆ ಈ ಹುಲಿಯ ದರ್ಶನವಾಗಿದೆ. ತದನಂತರ ಅಲ್ಲಿಂದ ಜಾಗ ಖಾಲಿ ಮಾಡಿದ ಅವರು ಇದನ್ನ ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ. ಅದರಲ್ಲೂ ಈ ಹಿಂದೆ ಇಲ್ಲಿನ ಮತ್ತಿಘಟ್ಟ ಗ್ರಾಮದಲ್ಲಿ ಹುಲಿಯು 8ಕ್ಕೂ ಅಧಿಕ ಜಾನುವಾರುಗಳನ್ನು ತನ್ನ ಆಹಾರವನ್ನಾಗಿ ಮಾಡಿಕೊಂಡಿತ್ತು. ಹೀಗಾಗಿ ಕುಳವೆ ಗ್ರಾಮಸ್ಥರು ತಮ್ಮ ಜಾನುವಾರುಗಳನ್ನು ಮೇಯಲು ಬಿಡಲು ಹೆದರುತ್ತಿದ್ದಾರೆ. ಅಲ್ಲದೆ ತಾವು ಸಹ ಮನೆಯಿಂದಾಚೆ ಕಾಲಿಡಲು ಭಯಪಡುತ್ತಿದ್ದಾರೆ. ಹಾಗಾಗಿ ಅರಣ್ಯ ಇಲಾಖೆಯವರು ಈ ಬಗ್ಗೆ ಸರಿಯಾದ ಎಚ್ಚರಿಕೆ ವಹಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಈ ಮೂಲಕ ಒತ್ತಾಯಿಸಿದ್ದಾರೆ. ಭಟ್ಕಳ ತಾಲೂಕಿನ ದುರ್ಗಾ ಪರಮೇಶ್ವರಿ ಸಭಾಭವನ ಕಡವಿನ ಕಟ್ಟೆಯಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಹೊನ್ನಾವರ ಅರಣ್ಯ ವಿಭಾಗ ಉಪವಿಭಾಗ ಭಟ್ಕಳ
ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿಯಲ್ಲಿ ಜೇನು ಕೃಷಿ ಸಂರಕ್ಷಣೆ ಹಾಗೂ ಮಾರಾಟ ತರಬೇತಿ ಕಾರ್ಯಕ್ರಮವನ್ನು ಡಿಎಫ್ಒ ವಸಂತ್ ರೆಡ್ಡಿಯವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜೇನು ಇದು ಮುಖ್ಯ ಕಸುಬು ಅಲ್ಲ, ಇದೊಂದು ಉಪಕಸುಬು. ಇದರಿಂದ ಜೇನು ಕೃಷಿ ಮಾಡಿ ಆದಾಯ ಯಾವ ರೀತಿಯಿಂದ ಪಡೆಯಬಹುದು ಎಂದು ತಿಳಿದುಕೊಳ್ಳಬಹುದು. ಕುಮಟಾ ತಾಲೂಕಿನಲ್ಲಿ ನಾವು ನೀಡಿದಂತಹ ಜೇನು ಪೆಟ್ಟಿಗೆಯನ್ನು ಅವರೇ ಸ್ವಂತ ನಿರ್ವಹಣೆ ಹಾಗೂ ಅಭಿವೃದ್ಧಿ ಮಾಡಿ ಅದರಿಂದ ಬಹಳಷ್ಟು ಆದಾಯ ಗಳಿಸುತ್ತಿದ್ದಾರೆ. ಹಾಗೆ ಜೇನು ಕೃಷಿಯ ಬಗ್ಗೆ ಯಾವುದೇ ಸಮಸ್ಯೆ ಸಂಶಯಗಳಿದ್ದರೆ ಅದನ್ನು ಈ ಕಾರ್ಯಕ್ರಮದಲ್ಲಿ ನಿವಾರಣೆ ಮಾಡಿಕೊಳ್ಳಬಹುದು ಎಂದರು. ಇದು ನಿಮ್ಗೊಬ್ಬರದೇ ಸಮಸ್ಯೆ ಅಲ್ಲ, ನಾನು ಸುಮಾರು ಭಟ್ಕಳದಿಂದ ಹಿಡಿದು ಅಂಕೋಲ ತನಕ ಎಲ್ಲ ಯಾರ್ಯಾರು ಜೇನು ಪೆಟ್ಟಿಗೆ ಕೊಟ್ಟಿದ್ದಾರೆ ಬಹಳಷ್ಟು ಹಳ್ಳಿಗಳಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ ಮತ್ತು ಬಹಳಷ್ಟು ಕಡೆ ನೋಡಿದ್ದೀನಿ. ಕಾರಣಗಳು ಬಹಳಷ್ಟಿದೆ. ಒಂದು ಸರಬರಾಜು ಮಾಡಿದವರು ತಪ್ಪಿರ್ಬೋದು ಅಥವಾ ಇನ್ನೊಂದು ನಾವು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಿದ್ದೇವೆ ಅದು ಸಹ ಮುಖ್ಯ. ಈ ನಿಟ್ಟಿನಲ್ಲಿ ಆಲ್ರೆಡಿ ಮಮತಾ ಜಾಲಿ ಸಾಹೇಬರು ಮತ್ತು ಬಾಲಚಂದ್ರ ಅವರು ಹೇಳಿದಂಗೆ ಇದು ನಮ್ಮ ಮೇನ್ ಕಸಬು ಅಲ್ಲ, ಮುಖ್ಯವಾಗಿ ಇದು ಉಪ ಕಸಬು. ಇದರಿಂದ ಯಾವ ರೀತಿ ನಮ್ಮ ಸುಸ್ಥಿರ ಬದುಕಿಗೆ ಯಾವ ರೀತಿ ನಾವು ಜೇನು ಕೃಷಿ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ಆದಾಯವನ್ನು ಯಾವ ರೀತಿ ಪಡಿಬಹುದು ಅನ್ನೋದನ್ನ ನಾವು ಮನಗಾಡಬೇಕು. ಅಷ್ಟೇ ಅಲ್ಲ, ಕೆಲವಷ್ಟು ಕುಮಟಾ ತಾಲೂಕಲ್ಲಿ ಬಹಳಷ್ಟು ರೈತರು ನಾವು ಕೊಟ್ಟಿರುವಂತಹ ಜೇನು ಪೆಟ್ಟಿಗೆ ಅವರೇ ಅಭಿವೃದ್ಧಿ ಮಾಡಿ ನಿರ್ವಹಣೆ ಮಾಡಿ ಬಹಳಷ್ಟು ಆದಾಯ. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾದ ಮುಮ್ತಾಜ್ ಅಲಿಯವರು ಮಾತನಾಡಿ, ಸಾಮಾನ್ಯವಾಗಿ ಜನರು ಜೇನು ಕಂಡರೆ ಹೆದರ್ತಾರೆ. ಜೇನು ಕೃಷಿಕರು ಯಾವಾಗಲೂ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು, ಜೇನು ನೊಣ ಕಚ್ಚಿದ ಕೂಡಲೇ ಅದು ಸಾಯುತ್ತದೆ. ಪ್ರಪಂಚದಲ್ಲಿ ಯಾವುದೇ ಜೀವ ಜಂತು ಸಾಯಲು ಇಷ್ಟಪಡುವುದಿಲ್ಲ. ಹಾಗಾಗಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಿಮಗೆ ಜೇನು ನೊಣಗಳೊಡನೆ ಆತ್ಮೀಯತೆ ಬೆಳೆಸುವ ವಿಧಾನ ತಿಳಿಯುತ್ತದೆ. ಆಗ ಅವುಗಳು ನೀವು ಎಷ್ಟು ಬಾರಿ ಪೆಟ್ಟಿಗೆ ತೆರೆದರೂ ಅದು ಚುಚ್ಚುವುದಿಲ್ಲ, ಇದನ್ನು ನೀವು ಕಲಿಯಬೇಕಾಗುತ್ತದೆ ಎಂದರು. ಈಗ ಜೇನು ಕೃಷಿ ಅಂದರೆ ಸಾಮಾನ್ಯವಾಗಿ ಜನರು ಹೆಚ್ಚಾಗಿ ಹೆದರ್ತಾರೆ, ಯಾಕೆಂದರೆ ಚುಚ್ಚುತ್ತದೆ, ಜೇನು ಚುಚ್ಚುತ್ತದೆ, ಅದರಲ್ಲಿ ವಿಷ ಇದೆ. ಆದರೆ ನಾವು ಜೇನು ಕೃಷಿಕರು ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು, ಜೇನು ನೊಣ ಚುಚ್ಚಿದ ತಕ್ಷಣ ಅದು ಸಾಯುತ್ತದೆ. ಈ ಪ್ರಪಂಚದಲ್ಲಿ ಯಾವ ಜೀವ ಜಂತು ಸಹ ಸಾಯಲು ತಯಾರಿಲ್ಲ, ಹಾಗಾಗಿ ಜೇನು ನೊಣ ಅನವಶ್ಯಕ್ಕಾಗಿ ಯಾರನ್ನು ಚುಚ್ಚುವುದಿಲ್ಲ. ನೀವು ಅದರ ವೈರಿ ಎಂಬ ಭಾವನೆ ಬಂದ ನಂತರ ಮಾತ್ರ ಅವುಗಳು ಚುಚ್ಚುತ್ತವೆ. ಹಾಗಾದರೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ನಿಮಗೆ ಜೇನು ನೊಣಗಳೊಡನೆ ಆತ್ಮೀಯತೆಯನ್ನು ಬೆಳೆಸುವ ವಿಧಾನ ತಿಳಿಯುತ್ತದೆ. ಇನ್ನು ಕಾರ್ಯಕ್ರಮದಲ್ಲಿ ಮುಮ್ತಾಜ್ ಅಲಿಯವರು ಜೇನು ಸಾಕಾಣಿಕೆಯ ಬಗ್ಗೆ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ದಳದವರಿಂದ ಎಲ್ಪಿಜಿ ಸಿಲಿಂಡರ್ನ ಸುರಕ್ಷಿತ ಬಳಕೆಯ ಮತ್ತು ಮೊಬೈಲ್ ಗ್ಯಾಸ್ ಬುಕಿಂಗ್ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿ ನಜೀರ್ ಅಹಮದ್ರವರು ಎಲ್ಪಿಜಿ ಸಿಲಿಂಡರ್ನ ಅಳವಡಿಸುವ ವಿಧಾನ ಹಾಗೂ ಅನಿಲ ಸೋರಿಕೆಯಾದಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು. ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಗತ್ತೆ, ನೀವು ಮನುಷ್ಯನ್ ಸಿಗ್ಲಿಲ್ಲ ತಿಳ್ಕೊಳ್ಳ ಅರಿವೇನು ಸಿಗ್ಲಿಲ್ಲ ತಿಳ್ಕೊಳ್ಳ ನಿಮ್ ಕೈಯಲ್ಲಿ ಏನ್ ಮಾಡುದು ಆದಷ್ಟು ಕಾನ್ ಬಂದಾಗಿದೆ ನೋಡಿದ್ರೆ ಧೈರ್ಯ ಇದ್ರೆ ಕಾನ್ ಬಂದಾತು ಓಕೆ ಬಂದಾಗಿಲ್ಲ ಅಂದ್ರೆ ಹೋಗೋಣ ಅದು ಮುಂದೆ ಅದು ಬಾಜು ಸಾಮಾನ್ಯ ಇನ್ನೊಂದು ತೆಗಿಬಂದ ದೂರಿಂದ ಇಲ್ಲಿ ಬೇಕಿದ್ರು ಇಲ್ಲಿ ಐತಿಲ್ಲ ಹಿಂಗ್ ದೂರಿನ ಪೇಪರ್ ಅರಿವಿ ಗಿರಿವಿ ಏನೇನವಲ್ಲ ಅದ್ರ ಬಾಜು ಬಂದು ಸರ್ಸೋದು ಸರ್ಸ್ ಏನಾಗಿದೆ ಈ ಒಲ್ಲಿ ಇದಕ್ಕಷ್ಟೇ ಬೇಕಿತ್ತು ಇಲ್ಲಿ ಅಷ್ಟೇ ಇದೇನೈತಿ ಬೇಕು ಗ್ಲಾಸ್ ಆಗಲಿ ಇಲ್ಲಿ ಬೇಕಿದ್ರು ಗ್ಲಾಸ್ ಆಗಲಿಲ್ಲ ಈ ಸಂದರ್ಭದಲ್ಲಿ ಎಸಿಎಫ್ ಬಾಲಚಂದ್ರ, ಪ್ರಶಾಂತ್ ಭಟ್, ಜಿಜಿ ಹೆಗಡೆ ಮಂಕಿ ಹಾಗೂ ಹೊನ್ನಾವರದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಭಟ್ಕಳ ಅಗ್ನಿಶಾಮಕ ಸಿಬ್ಬಂದಿಗಳು ಮುಂತಾದವರು ಉಪಸ್ಥಿತರಿದ್ದರು. ಅಂತೂ ಇಂತೂ ಸರ್ಕಾರಿ ಆಸ್ಪತ್ರೆಗೆ ಸಿಕ್ತು ಆಂಬ್ಯುಲೆನ್ಸ್ ಭಾಗ್ಯ. ಶಾಸಕರೇ ಆಂಬ್ಯುಲೆನ್ಸ್ ಚಲಾಯಿಸುವ ಮೂಲಕ ಚಾಲನೆ. ಹೊನ್ನಾರ ತಾಲೂಕಾ ಆಸ್ಪತ್ರೆಯಲ್ಲಿ ಬಹುದಿನದ ಬೇಡಿಕೆಯಾದ ಸುಸರ್ಜಿತ ನೂತನ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದರು ಶಾಸಕ ದಿನಕರ್ ಶೆಟ್ಟಿ. ಆಗಸ್ಟ್ 23ರಂದು ಅಪಘಾತದಲ್ಲಿ ಜಖಮ್ಮಾದ ಬಳಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಕೊರತೆ ಇದೆ ಎಂದು ಹಲವಾರು ಸಂಘಟನೆಗಳು ಮನವಿ ನೀಡಿದ್ರು. ಈ ಕುರಿತು ಶಾಸಕ ದಿನಕರ್ ಶೆಟ್ಟಿ ಬೆಳಗಾವಿಯಲ್ಲಿ ನಡೆದ ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರಶ್ನಿಸಿ ಹೊನ್ನಾವರ ಭಾಗದಲ್ಲಿ ಸಮಸ್ಯೆಯಾಗುತ್ತಿರುವ ಬಗ್ಗೆ ತಿಳಿಸಿದಾಗ ಆರೋಗ್ಯ ಸಚಿವರು ಶೀಘ್ರವಾಗಿ ಆಂಬ್ಯುಲೆನ್ಸ್ ಒದಗಿಸುವ ಭರವಸೆ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ತಾಲೂಕಾಸ್ಪತ್ರೆಯ ನೂತನ ಆಂಬ್ಯುಲೆನ್ಸ್ ಅನ್ನು ಶಾಸಕರೇ ಚಲಾಯಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿ ಬಹುದಿನದ ಬೇಡಿಕೆಯಾದ ಹೊನ್ನಾವರದ ಆಂಬ್ಯುಲೆನ್ಸ್ ಬಗ್ಗೆ ಅಧಿವೇಶನದಲ್ಲಿ ಪ್ರಶ್ನಿಸಿ ಸಮಸ್ಯೆ ಪರಿಹಾರವಾಗುವಂತೆ ಪ್ರಯತ್ನ ನಡೆಸಿದ್ದೇನೆ. ತಾಲೂಕು ಆಸ್ಪತ್ರೆಯ ಎಲ್ಲಾ ಬೇಡಿಕೆಯನ್ನು ಹಂತ ಹಂತವಾಗಿ ಬಗೆಹರಿಸುತ್ತೇನೆ ಎಂದರು. ನಮ್ಮ ಜಿಲ್ಲೆಯಲ್ಲಿ ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲದೇ ಇರೋದ್ರಿಂದ
ತುರ್ತು ಸಂದರ್ಭದಲ್ಲಿ ಸಮಸ್ಯೆ ಆಗ್ತಿದೆಯಲ್ಲ ಎಂದು ಪ್ರಶ್ನಿಸಿದಾಗ ಈ ಬಗ್ಗೆ ಸಚಿವರ ಜೊತೆ ಚರ್ಚಿಸಿ ಮುಂದಿನ ದಿನದಲ್ಲಿ ಗಮನ ಹರಿಸುವುದಾಗಿ ಭರವಸೆ ನೀಡಿದರು. ಹೊನ್ನಾವರ ಸರ್ಕಾರಿ ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಡಾಕ್ಟರ್ ಎಲ್ಲರೂ ಸೇರಿ ಹೊನ್ನಾವರಕ್ಕೆ ಆಂಬ್ಯುಲೆನ್ಸ್ ನ ಕೊರತೆ ಇದೆ, ತಕ್ಷಣವೇ ಒಂದು ಆಂಬ್ಯುಲೆನ್ಸ್ ನ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನು ಮನವಿ ಮಾಡಿದರು. ಒಂದು ತಿಂಗಳ ಹಿಂದೆ ಕಳೆದ ತಿಂಗಳ ವಿಧಾನಸಭೆ ಅಧಿವೇಶನ ಬೆಳಗಾಂದಲ್ಲಿ ನಡೆದಂಥ ಸಂದರ್ಭದಲ್ಲಿ ಆರೋಗ್ಯ ಮಂತ್ರಿಗಳಿಗೆ ಒಂದು ಪ್ರಶ್ನೆಯನ್ನು ಕಳಿಸಿದ್ದೆ. ಹೊನ್ನಾವರ ತಾಲೂಕಿಗೆ ಆಂಬ್ಯುಲೆನ್ಸ್ನ ಸಮಸ್ಯೆ ಇರೋದರಿಂದ ಆಂಬ್ಯುಲೆನ್ಸ್ ಕೊಡುವಂಥ ವಿಚಾರ ಏನಾದರೂ ಸರ್ಕಾರದ ಗಮನಕ್ಕೆ ಇದೆಯೇ ಅನ್ನುವಂಥದ್ದನ್ನು ಕೇಳಿದ್ದೆ. ತಕ್ಷಣವೇ ಅವರು ಹೊಸದಾಗಿ ಆಂಬ್ಯುಲೆನ್ಸ್ ನೀಡುವ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ, ಶೀಘ್ರವಾಗಿ ಆಂಬ್ಯುಲೆನ್ಸನ್ನು ಒದಗಿಸಲಾಗುವುದು ಅನ್ನುವಂಥದ್ದನ್ನು ಉತ್ತರ ಕಳಿಸಿದರು. ಒಂದು ವಾರದ ಒಳಗಡೆ ಅದಕ್ಕೆ ಮಂಜೂರಿ ಮಾಡಿ ಬೇರೆ ಒಂದು ತಾಲೂಕಿಗೆ ಬೇರೆ ಒಂದು ಜಿಲ್ಲೆಗೆ ಹೋಗುವಂಥ ಒಂದು ಆಂಬ್ಯುಲೆನ್ಸನ್ನು ತಕ್ಷಣವೇ ನಾನು ಪ್ರಶ್ನೆ ಮಾಡಿದ್ದರಿಂದ ಅದನ್ನು ಹೊನ್ನಾವರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಬಂದು 3 ದಿವಸ ಆಯ್ತಲ್ಲ ಸರ್? 3 ದಿವಸ ಆಗಿತ್ತು. ಅದಕ್ಕೆ RTO ಇನ್ಸ್ಪೆಕ್ಷನ್ನು ಮತ್ತು ನಂಬರ್ ಎಲ್ಲ ತೊಗೊಳ್ಳಿಕ್ಕೆ ಸಮಯ ಆಗಿತ್ತು. ನಿನ್ನೆ ರೆಡಿ ಮಾಡಿದರು, ಇವತ್ತೇ ಅದರ ಉದ್ಘಾಟನೆಯನ್ನು ಮಾಡಿ ಜನರ ಉಪಯೋಗಕ್ಕೆ ನೀಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಉಷಾ ಹಾಸ್ಯಗಾರ, ಡಾಕ್ಟರ್ ರಾಜೇಶ್ ಕಿಣಿ, ಡಾಕ್ಟರ್ ಕೃಷ್ಣಾಜಿ, ಬಿಜೆಪಿ ತಾಲೂಕಾಧ್ಯಕ್ಷ ಸುಬ್ರಾಯ್ ನಾಯ್ಕ್, ಮುಖಂಡರಾದ ಉಮೇಶ್ ನಾಯ್ಕ್, ರಾಜು ಭಂಡಾರಿ, ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ TS ಹೆಗಡೆ, ಸುರೇಶ್ ಶೆಟ್ಟಿ, ಲೋಕೇಶ್ ಮೆಸ್ತ ಇತರರು ಉಪಸ್ಥಿತರಿದ್ದರು. ಇದೀಗ ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಮತ್ತೆ ನೂತನ ನ್ಯೂಸ್ ಮುಂದುವರಿಯುತ್ತೆ.